हाँ स्नेहितरे नमस्कार एल्लरिगू वीडियोदल्लि निम्म ओंदु रेशन कार्ड न अमौंट स्टेटस अन्नु डीबीटी स्टेटस अन्नु चेक माड्कुवाग केलवरिगे पीएवी रेस्पॉन्स नॉट रिसीव्ड येट अंत बर्ता इदे एनिदु पीएवी रेस्पॉन्स अंद्रे एनु याके ई रीतियागि बर्ता इदे केलवरु जनरिगे अंत गोत्तागता इल्ल कन्फ्यूज अल्लि इद्दारे सो ई ओंदु वीडियोदल्लि पीएवी रेस्पॉन्स याके बर्ता इदे अन्नोदु निमगे माहितियन्नु कोड्ता होग्तीनि स्नेहितरे इदु डीबीटी स्टेटस चेक माडुवंतद्दु डायरेक्ट नानु लिंक अल्ली बंदिद्दीनि निम्म रेशन कार्ड एंट्री माडि गो अंत सर्च कोट्रे केळगडे केलवु जनरिगे एलिजिबिलिटी डीटेल्स तोरिस्ता इदे एष्टु अमौंट बरुत्ते निमगे अन्नोदु प्रोग्रेस नल्लि तोरिस्ता इदे नोडि इल्लि एनु नोड्ता इद्दीरल्ल 850 रूपायि अंत तोरिस्ता इदे ई रीतियागि केलवु जनरिगे बॉक्स अल्लि एलिजिबिलिटी डीटेल्स तोरिस्ता इदे इन्नु केलवरिगे एलिजिबिलिटी डीटेल्स तोरिस्ता इल्ल आधार कार्ड बैंकिगे लिंक आगिल्ल अंत ओंदु रीजन बर्ता इदे ಈ ರೀತಿ ಒಬ್ಬರಿಗೆ ಬರ್ತಾ ಇದೆ ಇನ್ನೂ ಕೆಲವೊಬ್ಬರಿಗೆ ಈ ಒಂದು ಬಾಕ್ಸ್ ತೋರಿಸ್ತಾ ಇಲ್ಲ ಮತ್ತು ಕೆಳಗೆ ನೋಡ್ತಾ ಇದ್ದೀರಾ ಪೇಮೆಂಟ್ ಡೀಟೇಲ್ಸು ಪಿ ಎ ವಿ ರೆಸ್ಪಾನ್ಸ್ ನಾಟ್ ಎಟ್ ರಿಸೀವ್ಡ್ ಅಂತ ಬರ್ತಾ ಇದೆ ಇದು ಇದು ಯಾಕೆ ಬರುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇರೋದಿಲ್ಲ ಅದರಿಂದ ಈ ಒಂದು ಪ್ರಾಬ್ಲಮ್ಮು ನಿಮಗೆ ಆನ್ಲೈನಲ್ಲಿ ಶೋ ಆಗ್ತಾ ಇರುತ್ತೆ ಮತ್ತು ನಿಮ್ಮ ಒಂದು ಅಕೌಂಟು ಫ್ರೀಜನ್ ಆಗಿರುತ್ತೆ ಸ್ನೇಹಿತರೆ ಫ್ರೀಜನ್ ಅಂದರೆ ಸ್ಥಗಿತವಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆಲ್ಲ ಯಜಮಾನಿಯ ಒಂದು ಬ್ಯಾಂಕ್ ಅಕೌಂಟು ಭಾಳಷ್ಟು ದಿನಗಳಿಂದ ಯೂಸ್ ಮಾಡದೇ ಇರೋ ಕಾರಣಕ್ಕಾಗಿ ಬಳಸದೇ ಇರೋ ಕಾರಣಕ್ಕಾಗಿ ಅಕೌಂಟು ಬ್ಲಾಕ್ ಆಗಿರುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಆಗಿರೋದಿಲ್ಲ ಅದಕ್ಕೋಸ್ಕರ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿಲ್ಲ ಅಂದರೆ ಮತ್ತು ಭಾಳಷ್ಟು ದಿನಗಳಿಂದ ಒಂದು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡದೇ ಇರುವ ಕಾರಣದಿಂದಾಗಿ ಈ ಒಂದು ರೀಸನ್ನು ಈ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರ್ಯಾರಿಗೆ ಪಿ ಎ ವಿ ರೆಸ್ಪಾನ್ಸ್ ನಾಟ್ ಎಟ್ ರಿಸೀವ್ಡ್ ಅಂತ ಬರ್ತಾ ಇದೆಯೋ ನಿಮ್ಮ ಒಂದು ರೇಷನ್ ಕಾರ್ಡ್ ಹಾಕಿದ ನಂತರ ಈ ರೀತಿಯಾಗಿ ಎರರ್ ಬಂದರೆ ಇದರ ಅರ್ಥ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಏನು ಮಾಡಬೇಕು ಪರಿಹಾರ ಏನಪ್ಪಾ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಇಮ್ಲಿಯೇಟ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿ ಅಂತೇಳಿ ಮತ್ತು ಒಂದು ಟ್ರಾನ್ಸಾಕ್ಷನ್ ಮಾಡಿ ಅಥವಾ ಹಣವನ್ನು ಡೆಪಾಸಿಟ್ ಮಾಡಿ ಅಥವಾ ಹಣ ಬ್ಯಾಂಕ್ನಲ್ಲಿ ಇದ್ದರೆ ವಿತ್ಡ್ರಾವನ್ನು ಮಾಡ್ಕೊಳ್ಳಿ ಯಾಕೆಂದರೆ ಭಾಳಷ್ಟು ದಿನಗಳಿಂದ ಭಾಳಷ್ಟು ವರ್ಷಗಳಿಂದ ಅಕೌಂಟ್ ಯೂಸ್ ಮಾಡದೇ ಇರೋ ಕಾರಣಕ್ಕಾಗಿ ಈ ರೀತಿಯಾಗಿ ಬರ್ತಾ ಇದೆ ಮತ್ತು ಅಕೌಂಟ್ ಬ್ಲಾಕ್ ಆಗಿರುವ ಕಾರಣ ಭಾಳಷ್ಟು ದಿನಗಳಿಂದ ನೀವು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಅಕೌಂಟ್ ಬ್ಲಾಕ್ ಆಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕನ್ನು ಅನ್ಲಾಕ್ ಆಗುತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಲಿಂಕ್ ಇದ್ದುದು ಅನ್ಲಿಂಕ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇರುವುದು ಅನ್ಲಿಂಕ್ ಆಗುತ್ತೆ ಸೊ ಹಾಗಾಗಿ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ಮತ್ತು ಪ್ಯಾನ್ ಕಾರ್ಡ್ ಕೂಡ ಲಿಂಕ್ ಆಗಿರೋದಿಲ್ಲ ಭಾಳಷ್ಟು ದಿನಗಳಿಂದ ನೀವು ಅಕೌಂಟ್ ಯೂಸ್ ಮಾಡದೇ ಇರೋ ಕಾರಣಕ್ಕಾಗಿ ಈ ರೀತಿಯಾಗಿ ಪಿ ಎ ವಿ ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಬರ್ತಾ ಇದೆ ಸೊ ಈ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸು ಬರ್ತಾ ಇದೆ ಯಾರಿಗೆಲ್ಲ ಈ ರೀತಿಯಾಗಿ ಬಂದಿದೆ ಪಿ ಎ ವಿ ರೆಸ್ಪಾನ್ಸ್ ಅಂತ ಅಂಥವರು ಕೂಡಲೇ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹೋಗಿ ಇಮ್ಡಿಯೇಟ್ಲಿ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡನ್ನು ಕೊಟ್ಟು ಅಕೌಂಟಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಮತ್ತು ಒಂದು ಟ್ರಾನ್ಸಾಕ್ಷನ್ ಮಾಡಲೇಬೇಕು ನೀವು ಅಮೌಂಟ್ ವಿತ್ಡ್ರಾವನ್ ಮಾಡಿ ಅಥವಾ ಡೆಪಾಸಿಟನ್ನು ಮಾಡಿ ಒಟ್ಟಿನಲ್ಲಿ ಮಾಡಬೇಕು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಮತ್ತು ಅಕೌಂಟ್ ಚಾಲ್ತಿ ಆಗುತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗುತ್ತೆ ಮತ್ತು ಇಲ್ಲಿ ಆರ್ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸ್ ಏನಿದೆಲ್ಲ ಪೇಮೆಂಟ್ ಡೀಟೇಲ್ಸು ನಿಮಗೆ ಅವೈಲೇಬಲ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪಿ ಎ ವಿ ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಬಂದಿದೆ ಇದು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ಯಾಕೆ ಈ ರೀತಿಯಾಗಿ ಬರ್ತಾ ಇತ್ತು ಇಷ್ಟು ದಿನ ಅಂತ ಐಡಿಯಾ ಬಂದಿದೆ ಅಂತ ಅನ್ಕೊತೀನಿ ಇದರಲ್ಲಿ ಏನೋ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ಕನ್ಫ್ಯೂಸ್ ಇದ್ದರೆ ಕ್ವಶನ್ ಕೇಳಿ ಕಮೆಂಟಲ್ಲಿ ಕ್ವಶನನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್